ಮೆಟ್ಟಹಳ್ಳಿಯ ಬುದ್ಧ ಬಸವ ಗಾಂಧಿ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ 8ನೇ ಕನ್ನಡ ಸಾಹಿತ್ಯ ಸಂಸ್ಕೃತಿ ಸಮಾವೇಶವನ್ನು ಇಂದು ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಸಮಾವೇಶದಲ್ಲಿ ಕವಿ, ಸಂಸ್ಕೃತಿ ಚಿಂತಕ, ರಂಗಭೂಮಿ ಕಲಾವಿದ ಪ್ರೊಫೆಸರ್ ನಾರಾಯಣ ಘಟ್ಟ ಮಾತನಾಡಿದರು. ಇನ್ನು ಈ ಸಮಾರಂಭದಲ್ಲಿ ಬುದ್ಧ ಬಸವ ಗಾಂಧಿ ಸಂಸ್ಕೃತಿ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಎಸ್ ರಾಮಲಿಂಗೇಶ್ವರ, ಎಂ ಅಭಿನವ ಸೇರಿ ಹಲವರು ಹಾಜರಿದ್ದರು. ಹಂಪನ ಮಾತಿನ ಪ್ರಕಾರ ಅಂದಿ ನಾಡು ಹೆಂಗಿತ್ತು, ಎಷ್ಟು ಸಮೃದ್ಧವಾಗಿತ್ತು, ಜನರು ಎಷ್ಟು ಸಂತೋಷವಾಗಿದ್ರು. ಆ ಸಂತೋಷ ಮತ್ತು ಆ ಸಮೃದ್ಧಿ, ಆ ಒಂದು ಜನರಲ್ಲಿದ್ದಂತ ಚೈತನ್ಯ, ಅವೆಲ್ಲವನ್ನು ಇವತ್ತು ನಾವು ತರಬೇಕು ಅನ್ನೋದು ನಮ್ಮ ಆಸೆ. ನಾವು ನಮ್ಮ ನಾಡನ್ನ ಉಳಿಸ್ಕೋಬೇಕು, ನಮ್ಮ ಭಾಷೆನ ಉಳಿಸ್ಕೋಬೇಕಾದ್ರೆ ನಾವೇನಾದ್ರು